ಸೂರ್ಯಪ್ರಕಾಶ್ ಪಂಡಿತರು ಬಂದು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಕಾರ್ಯಕ್ರಮದ ಸ್ವಾಗತ ಮತ್ತು ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂಥೇಳಿ ಸಂಸ್ಥೆ ಉಪಾಧ್ಯಕ್ಷರಾದಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕೊಂದರಿಯವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಜಯಲಕ್ಷ್ಮಿ ಬಾಳೆಕೊಂದರಿಯ ಜಲ ಗುತ್ತಿರತಿ ಪ್ರಖ್ಯಾತ ಹೃದಯ ರೋಗ ತಜ್ಞರು ಮತ್ತು ಒಳ್ಳೆಯವಾಗಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದಂಥ ಶ್ರೀ ಅಗ್ನಿಹೋತ್ರಂ ರಾಮಾನುಜ ತಾತಾಚಾರ್ಯ ಇವರನ್ನು ಮನದಲ್ಲಿ ಗೌರವಪೂರ್ವಕವಾಗಿ ಸ್ಮರಿಸುತ್ತ ಸ್ವಸ್ತಿ ಶ್ರೀ ವಿಜಯಾಭಿದಯ ಶ್ರೀ ನೃಪ ಶಾಲಿವಾಹನ ಶಕ 1942 ಕೃಷ್ಣ ತಲೆ 5120 ವಿಕಾರಿನಾಮ ಸಂವತ್ಸರದ ಉತ್ತರಾಯಣದ ಶಿಶಿ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ಈ ಶುಭ ಭಾನುವಾರ ಮುಸ್ಸಂಜೆ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಇವರ ಶ್ರೀ ಅಗ್ನಿಹೋತ್ರಂ ರಾಮಾನುಜ ತಾತಾಚಾರ್ಯ ಇವರ ದತ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಉಪನ್ಯಾಸಕರಾದಂಥ ಶ್ರೀ ಎಸ್ ಸೂರ್ಯಪ್ರಕಾಶ್ ಪಂಡಿತ್ ಮತ್ತು ಎಲ್ಲ ಮಹಿಳೆಯರಿಗೂ ಮಹಿಳೆಯರಿಗೂ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು, ಸ್ವಾಗತ, ಸುಸ್ವಾಗತ. ಮೊದಲಿಗೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ರಾಮ ನಾಮ ಘನಶ್ಯಾಮ ನಾಮ ಶಿವ ನಾಮ ಸಿಮರ ದಿನ ರಾತ್, ಹರಿ ನಾಮ ಸಿಮರ ದಿನ ರಾತ್, ಹರಿ ನಾಮ ಸಿಮರ ದಿನ ರಾತ್. ಧನ್ಯ ಧನ್ಯ ಹೋ ಭೂಮಿ ಪ್ರಭು ಸಿಮರ ನಿನ್ನ ರಾಮ ರಾಮ ನಾಮ
Ramanujam Tathacharya was born in 1908 and he went to the divine abode in 2010. That means he lived for almost 102 years. It is like our Rishi Munis, you know, they were living for 100, 250, 200 years. We never used to believe, but now we know that Tathacharya lived for 102 years and Siddhganga Swami also lived for 111 years. So that shows that those who have the real sattvic kale in them, you know, they can live for a longer time, and then not only just living, they are giving so much of contribution to the society to make it a better place. Sri Agnihotram Ramanujam Tathacharya Swamiji is one of the line of great Vedic saints and scholars of India. He was born in the year 1908 in Kumbakonam, Tamil Nadu, and lived for 102 years, and he attained moksha in the year 2010. Coming from the lineage Srimad Nath Munigal, Swami in an early age showed a keen interest in Vedas, Vedic heritage and Sanskrit literature. He had studied under the guidance of his own father, who was a great scholar, Sri Tata Deshikan, and also his uncle, Srinivas Achar. So his father and uncle, genetically he imbibed, and also he studied from them. He mastered the Vedas, Shrutis, Kalpasutras, Itihasa, Puranas and two Mimamsas. And that is not a mean achievement. So nowadays, you know, to read one page, people are struggling. And imagine an amount of study he has undertaken. Swami used to perform what is known as Pancha Samskaram. And because of this Pancha Samskaram, he was popular all over the country. He was a rare blend of capabilities to erudite Vedas and scriptures in performance of yagas. Many times you have seen the people do the yaga, yantrikavagi mantra uchcharane martare, adre vidvat iradilla, adre ivaralli vidvattina jotege avaru yagavannu kuda atyanta utkrushtavagi martta iddiddu. It is a rare feat actually. And he continued his ancestors' practice of performing Nitya Agnihotram. He was during his prime lifetime very close to the Shankaracharya of Kanchi Kamapita, Sri Chandrasekara Swamiji. And that is a rare, ಎಲ್ಲರಿಗೂ ಅಂಥ ಅದೃಷ್ಟ ಸಿಕ್ಕೋದಿಲ್ಲ. ಬಹುಶಃ ಪುಣ್ಯಾತ್ಮರಿಗೆ ಮಾತ್ರ ಅಂಥ ಅದೃಷ್ಟ ಸಿಕ್ಕುತ್ತೆ ಅಂತ ನಾವು ಹೇಳ್ಬೋದು. ಇನ್ ರೆಕಗ್ನಿಷನ್ ಆಫ್ ವೇದಿಕ್ ಹಿಸ್ ಸ್ಕಾಲರ್ಶಿಪ್, ಹಿ ವಾಸ್ ಆನರ್ಡ್ ಬೈ ನಾಟ್ ಒನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಟ್ ಟೂ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಹಿ ವಾಸ್ ಕನ್ಫರ್ಮ್ಡ್ ಆನ್ ಸೈಟೇಷನ್ ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್. ಟು ನೇಮ್ ಫ್ಯೂ, ಹಿ ವಾಸ್ ಆನರ್ಡ್ ಆಸ್ ವೇದ ಭಾಸ್ಕರ. ಭಾಸ್ಕರ ಅಂದರೆ ಸೂರ್ಯ. ಸೊ ಇಲ್ಲಿ ಒಬ್ಬ ಸೂರ್ಯ ಇವತ್ತು ಉಪನ್ಯಾಸಕ್ಕೆ ಬಂದಿದ್ದಾರೆ, ಅವ್ರಿಗೆ ವೇದ ಸೂರ್ಯ ಅಂದರೆ ಭಾಸ್ಕರ ಅಂತ ಹೆಸರು ಬಿರುದು ಕೊಟ್ಟಿದ್ರು. ಅದಲ್ಲದೆ ವೇದ ರತ್ನ ಆ್ಯಂಡ್ ಮಹಾಮಹೋಪಾಧ್ಯಾಯ. ಆ್ಯಂಡ್ ಯು ಕ್ಯಾನ್ ಇಮ್ಯಾಜಿನ್ ಅ ಗ್ರೇಟ್ ಟೀಚರ್ ದ್ಯಾಟ್ ಹಿ ವಾಸ್. ಆ್ಯಂಡ್ ಹಿ ಆಕ್ಟೆಡ್ ಆಸ್ ಅ ಗೈಡ್ ಟು ದ ಸೆವರಲ್ ಪಿ ಎಚ್ ಡಿ ಸ್ಟೂಡೆಂಟ್ಸ್. ನೀವು ಎಷ್ಟೋ ಜನ ಆಧ್ಯಾತ್ಮಿಕರನ್ನು ನೋಡ್ತೀರಾ, ಅವರು ಸ್ವಂತ ತಮ್ಮ ಆತ್ಮೋದ್ಧಾರಕ್ಕೆ ಪ್ರಯತ್ನ ಮಾಡಿ ಉತ್ತಂಗಕ್ಕೆ ಹೋಗ್ತಾರೆ, ಆದರೆ ಇವರು ಎಷ್ಟು ಪಿ ಎಚ್ ಡಿ ಅವ್ರಿಗೆ ಇದು ಮಾಡಿ ಲೋಕೋದ್ಧಾರವನ್ನು ಕೂಡ ಮಾಡಿದಂಥ ಅದ್ಭುತವಾದಂಥ ವ್ಯಕ್ತಿ. ಇಂಥವರು ಬಹಳ ವಿರಳ, ವಿರಳದಲ್ಲಿ ವಿರಳ ಅಂತ ನಾವು ಹೇಳ್ಬೋದು. ಆ್ಯಂಡ್ ಹಿ ಆಕ್ಟೆಡ್ ಆಸ್ ಅ ಗೈಡ್ ಟು ಸೆವರಲ್ ಪಿ ಎಚ್ ಡಿ ಸ್ಟೂಡೆಂಟ್ಸ್ ವೇರಿಯಸ್ ಯೂನಿವರ್ಸಿಟೀಸ್ ಇನ್ ಯು ಎಸ್ ಆ್ಯಂಡ್ ಆಸ್ಟ್ರೇಲಿಯಾ ಟು ಗೆಟ್ ಅ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸನಾತನ ಧರ್ಮ ಟು ಕಂಪ್ಲೀಟ್ ದೇರ್ ಕೋರ್ಸ್. ಸೊ ಯು ಕ್ಯಾನ್ ಇಮ್ಯಾಜಿನ್ ಹಿಸ್ ನಾಲೆಜ್ ಆ್ಯಂಡ್ ಹಿಸ್ ಗೈಡೆನ್ಸ್ ವಾಸ್ ಆಲ್ಮೋಸ್ಟ್ ಲೈಕ್ ಅ ಗ್ಲೋಬಲ್ ಫಿನಾಮಿನಾ. ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ಪೀಪಲ್ ಯೂಸ್ ಟು ಟೇಕ್ ಹಿಸ್ ಗೈಡೆನ್ಸ್. ಆ್ಯಂಡ್ ಹಿ ಹ್ಯಾಸ್ ರಿಟನ್ ಅ ನಂಬರ್ ಆಫ್ ಬುಕ್ಸ್ ಇನ್ ಸಂಸ್ಕೃತ, ತಮಿಳ್, ಇಂಗ್ಲಿಷ್. ಟು ಲಿಸ್ಟ್ ಫ್ಯೂ, ಯಸ್ಕರ ನಿಧಿ ಈಸ್ ಅ ಗುಡ್ ಬೇಸ್ ಆಫ್ ಎನಿ ಸ್ಕಾಲರ್ ಟು ಅಂಡರ್ಸ್ಟ್ಯಾಂಡ್ ದ ಹಿಡನ್ ಮೀನಿಂಗ್ ಆಫ್ ವೇದಾಸ್. ದಿಸ್ ವಾಸ್ ದ ಟ್ರಾನ್ಸ್ಲೇಷನ್ ಇನ್ ಟು ತಮಿಳ್ ಆಲ್ಸೋ. ತಿರುಮಲ ತಿರುಪತಿ ದೇವಸ್ಥಾನ ಪಬ್ಲಿಷ್ಡ್ ಹಿಸ್ ಬುಕ್ ಎಟರ್ನಲ್ ರೆಲೆವೆನ್ಸ್ ಆಫ್ ವೇದಾಸ್.
ಈಗ ನಾವು ವೇದ ಆಗಮ ಇವುಗಳನ್ನೆಲ್ಲ ಜನ ಮರ್ತೇ ಹೋಗಿದ್ದಾರೆ. ಅದು ಹೋಗ್ಲಿ, ಬದುಕು ರೀತಿಯನ್ನು ಕೂಡ ಮರ್ತಿದ್ದಾರೆ. ಇಂಥದ್ರಲ್ಲಿ ಇಂಥ ಅದ್ಭುತವಾದಂತಹ ವ್ಯಕ್ತಿ ಅಲ್ಲ ಶಕ್ತಿ ನಮ್ಮೊಂದಿಗಿದ್ದು ನಮ್ಮನ್ನ ಆ ಒಂದು ಮಾರ್ಗದರ್ಶನ ಮಾಡಿದ್ರು ಅನ್ನೋದೇ ಅದೃಷ್ಟ. ಆ್ಯಂಡ್ ಹಿ ಆಲ್ಸೋ ರೋಟ್ ವಿಮೆನ್ ಇನ್ ವೇದಾಸ್, ಗಾಡ್ ಲವ್ಸ್ ಯು ಆ್ಯಂಡ್ ಯು ಲವ್ ಗಾಡ್. ಈಗ ಎಲ್ಲರೂ ವ್ಯಾಲೆಂಟೈನ್ ಡೇ ಮಾಡ್ತಾ ಇದ್ದಾರೆ ಹೊರತಾಗಿ ಗಾಡ್ ಲವ್ಸ್ ಯು ಅನ್ನೋದನ್ನ ಮರ್ತೇ ಬಿಟ್ಟಿದ್ದಾರೆ. ಇಂಥದ್ರಲ್ಲಿ ಹಿ ಹ್ಯಾಸ್ ವರ್ಕ್ ಎಕ್ಸ್ಟೆನ್ಸಿವ್ಲಿ ವಿತ್ ದ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್, ಹೆಲ್ಪಿಂಗ್ ದೆಮ್ ಟು ಟ್ರಾನ್ಸ್ಲೇಟ್ ಟೆಂಪಲ್ ಇನ್ಸ್ಕ್ರಿಪ್ಷನ್ಸ್ ಇನ್ ಟು ಗ್ರಂಥ. ಸೊ ಈಗ ಏನಾಗಿದೆ ಅಂದರೆ, ಈಗ ನೀವು ಇತ್ತೀಚೆಗೆ ನೋಡಿರ್ಬೋದು, ಎಲ್ಲರೂ ಏನೇನೋ ಅನ್ಕೊಂಡ್ಬಿಟ್ಟಿದ್ರು, ಆದರೆ ರಾಮ ಜನ್ಮ ಭೂಮಿ ಅದು ರಾಮನ ದೇವಸ್ಥಾನಕ್ಕೆ ಸಿಕ್ಕಿದ್ದಕ್ಕೆ ಕಾರಣ ಅದನ್ನ ಕೆ ಕೆ ಅಹಮದ್ ಅನ್ನೋರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಅಲ್ಲಿ ಒಂದಲ್ಲ ಹತ್ತಲ್ಲ 50 ಕಂಬಗಳ ಅದ್ಭುತವಾದಂಥ ದೇವಸ್ಥಾನ ಇತ್ತು ಅಂತ ತೋರಿಸಿದ್ರಿಂದ ಈ ಆರ್ಕಿಯಾಲಜಿಕಲ್ ಸರ್ವೆನವರು ಕೊಡುವಂಥ ಇದು ಅದು ಅಥೆಂಟಿಕ್ ಆಗಿರುತ್ತೆ. ಅಂಥ ಕೆಲಸವನ್ನು ಕೂಡ ಇವರು ಮಾಡಿ ಆ ಇನ್ಸ್ಕ್ರಿಪ್ಷನ್ಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಸಂಸ್ಕೃತ ಇಂಗ್ಲೀಷ್ನಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡಿ ಗ್ರಂಥ ರೂಪದಲ್ಲಿ ತಂದಿದ್ದಾರೆ. ಆ್ಯಂಡ್ ಹೀ ಅಪಿಯರ್ಡ್ ಬಿಫೋರ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇನ್ 1948. ನಮ್ಮಲ್ಲಿ ಎಷ್ಟೋ ಜನ ಆವಾಗ ಹುಟ್ಟಿರಲೇ ಇಲ್ಲ, ನಾನಂತೂ ಹುಟ್ಟಿರಲಿಲ್ಲ, 1950 ಹುಟ್ಟಿದ್ದು. ಟು ಪ್ಲೀಡ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಹಿಂದೂ ಧರ್ಮ ಆ್ಯಂಡ್ ಧಾರ್ಮಿಕ ಸಂಸ್ಥೆಗಳು. ನಾನು ಇಲ್ಲಿ ರಿಲಿಜನ್ ಇದ್ದಿದ್ದನ್ನು ರಿಲಿಜನ್ ಅಂತ ಹೇಳಿದೆ, ಧರ್ಮ ಅಂತ ಓದ್ತಾ ಇದ್ದೀನಿ. ಯಾಕಂದರೆ ಸಿಮ್ಯಾಟಿಕ್ ರಿಲಿಜನ್ಸ್ ಆರ್ ನಾಟ್ ಸೇಮ್ ಆ್ಯಸ್ ಅವರ್ ಸನಾತನ ಧರ್ಮ. ಆ ರಿಲಿಜನ್ ಆ್ಯಂಡ್ ಧರ್ಮ ಆರ್ ನಾಟ್ ಒನ್ ಆ್ಯಂಡ್ ದ ಸೇಮ್. ಸೊ ಇನ್ ದ ವರ್ಡ್ಸ್ ಆಫ್ ಫಾರ್ಮರ್ ಡೈರೆಕ್ಟರ್ ಆಫ್ ಆರ್ಕಿಯಾಲಜಿ ಇನ್ ತಮಿಳ್ನಾಡು, ಸ್ವಾಮಿ ವಾಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಔಟ್ಸ್ಟ್ಯಾಂಡಿಂಗ್ ಅಥಾರಿಟಿ ಆನ್ ದ ಇಂಡಿಯನ್ ಥಾಟ್ ಆ್ಯಂಡ್ ಧರ್ಮ. A master of Vedas, Agama Shastras, temple hymns and Prabandhas. In spite of being an outstanding scholar and rooted in the traditional system of learning, he was refreshingly original thinker. ಯಾಕಂದ್ರೆ ಎಲ್ಲರೂ ಹಳೆ ಗತ ವೈಭವವನ್ನು ಹೇಳ್ತಾ ಇವತ್ತಿನ ಬದುಕಿನ ಬಗ್ಗೆ ಯೋಚನೆನೇ ಮಾಡಲ್ಲ. ಬಟ್ ಈ ವಾಸ್ ಸೋ ರಿಫ್ರೆಶಿಂಗ್ ಅಂತಂದರೆ ಹಿ ವಾಸ್ so relevant and he used to think everything in a scientific way. So that scientific temperament in a scholar like this is a rare feat and we should really appreciate and wish we had many more such tatacharyas to guide the misguided youth as on today. And this endowment lecture is to honor and remember the great contributions made by Swamiji and in the process inspire a few more people. I wish some more people had come, you know, because ee ketta serial gal nodkondu sittu sokku seedanna kaliyuvanta janaru intha upanyasakke bandu baduku reetiyanna kalthidre adu eshto janrige olledagta itto. Swamiji nadada 1000 ನಡಿಗೆಯಲ್ಲಿ ನಾವು ಕೇವಲ ಒಂದು ಹೆಜ್ಜೆಯನ್ನು ನಾವು ಇಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಅವರ ದತ್ತಿ ಉಪನ್ಯಾಸವನ್ನು ಆಯೋಜಿಸಿ ಇಡುತ್ತಾ ಇದ್ದೀವಿ. ಉಪನಿಷತ್ತಿನಲ್ಲಿ ಬದುಕುವ ಕಲೆ ಎಂಬ ಅತ್ಯಂತ ಉಪಯುಕ್ತ ಸಮಂಜಸ ಮತ್ತು ಸಂಯೋಜಿತವಾದಂಥ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದಾರೆ. ನಮ್ಮೊಂದಿಗೆ ಇಂದು ಇದ್ದಾರೆ ಪ್ರಕಾಂಡ ಪಂಡಿತರಾದಂಥ ಎಸ್ ಸೂರ್ಯಪ್ರಕಾಶ್ ಪಂಡಿತ್. ಇವರಿಗೆ ನಾವು ಸುಸ್ವಾಗತವನ್ನು ಬಯಸ್ತೇವೆ. ಕೇವಲ 48 ವಯಸ್ಸಿನ ಕಿರಿಯ ಪ್ರಾಯದಲ್ಲಿ ಅಸಾಧಾರಣ ವಿದ್ವತ್ತನ್ನು ಪಡೆದಂಥ ಸೂರ್ಯಪ್ರಕಾಶ್ ಅವರು, ಹೆಸರಿನಲ್ಲೇ ಸೂರ್ಯ ಇದೆ, ಪ್ರಕಾಶನೂ ಇದೆ, ಪಂಡಿತ ಕೂಡ ಇರೋದ್ರಿಂದ ನಾವು ಏನು ವಿಶೇಷಣಗಳನ್ನು ಅದಕ್ಕೆ ಸೇರಿಸಬೇಕಾಗಿಲ್ಲ. ಇವರು ಉತ್ಥಾನ ಮಾನಸ ಪತ್ರಿಕೆಯ ಸಹ ಸಂಪಾದಕರಾಗಿದ್ದರು. ಶ್ರೀ ಎಸ್ ಆರ್ ರಾಮಸ್ವಾಮಿ ಮಾರ್ಗದರ್ಶನದಲ್ಲಿ ಬೆಳೆದವರು. ವಿಜಯವಾಣಿ ಪತ್ರಿಕೆಯಲ್ಲೂ ಕೆಲವು ಕಾಲ ಪತ್ರಕರ್ತರಾಗಿದ್ದರು. ಈಗ ಪ್ರಜಾವಾಣಿಯಲ್ಲಿ ಪ್ರಮುಖ ಸಹ ಸಂಪಾದಕರಾಗಿದ್ದಾರೆ. ಅಭಿಜ್ಞಾನ ಪ್ರಕಾಶನದ ಮೂಲಕ ಅನೇಕ ಮೌಲಿಕ ಗ್ರಂಥಗಳ ಪ್ರಕಾಶಕರೂ ಆಗಿದ್ದಾರೆ. ಕನ್ನಡ ಮತ್ತು ಭಾರತೀಯ ಸಂಸ್ಕೃತಿಗೆ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೈನ ತತ್ವಗಳು ಮತ್ತು ಬೌದ್ಧ ಮತದ ಸೂಕ್ಷ್ಮಗಳನ್ನು ಕೂಡ ಮೈಗೂಡಿಸಿಕೊಂಡಂಥ ಅಪರೂಪದ ಅಪೂರ್ವವಾದಂಥ ವ್ಯಕ್ತಿ ನಮ್ಮ ಎಸ್ ಸೂರ್ಯಪ್ರಕಾಶ್ ಪಂಡಿತ್ ಅವರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ.
ಅಷ್ಟಾವಧಾನಗಳಲ್ಲೂ ತುಂಬಾ ತೀವ್ರವಾಗಿ ತೊಡಗಿಸಿಕೊಂಡವರು. ಭಾರತೀಯ ಸಂಸ್ಕೃತಿಯ ಅತ್ಯುತ್ತಮ ಪ್ರತಿಪಾದಕರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಅಭಿಜ್ಞಾನ ಪ್ರಕಾಶನ ಕನ್ನಡದ ಪ್ರಕಾಶನ ಸಂಸ್ಥೆಗಳಲ್ಲಿ ತುಂಬಾ ವಿಶಿಷ್ಟವಾದಂಥವರು. ಭಾರತೀಯ ಸಂಸ್ಕೃತಿ, ಕಲೆ ಮತ್ತು ಸಾಂಸ್ಕೃತಿಕ ಚಿಂತಕರಾದ ಅನೇಕ ಅನುವಾದಿತ ಕೃತಿಗಳನ್ನ ಪ್ರಕಾಶಿಸ್ತಾ ಇದ್ದಾರೆ. ಇಂಥ ಅದ್ಭುತವಾದಂಥ ಪಾಂಡಿತ್ಯ, ಇನ್ನೊಂದು ಪ್ರಕಾಂಡ ಪಾಂಡಿತ್ಯ ಅವರ ಬಗ್ಗೆ ಅವರು ಉಪನ್ಯಾಸ ದತ್ತಿ ಉಪನ್ಯಾಸದಲ್ಲೂ ಮಾತಾಡಲು ಬಂದಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಸ್ವಾಮೀಜಿಯವರ ಕುಟುಂಬದವರಾದ ಶ್ರೀ ಅಗ್ನಿಹೋತ್ರಿ ಕಾಮರಾಜ್ ತಾತಾಚಾರ್ಯ ಅವರ ಸುಪುತ್ರಿಯವರ ಮಕ್ಕಳಾದ ಶ್ರೀ ಕೋದಂಡರಾಮ, ಅವರ ಧರ್ಮಪತ್ನಿ ವೈಜಯಂತಿ ಕೋದಂಡರಾಮ ಮತ್ತು ಶ್ರೀಧರ್ ಮತ್ತು ಪದ್ಮಿನಿ, ಹಾಗೆ ವಾಸುದೇವನ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ಇಂದಿನ ಉಪನ್ಯಾಸಕರು ಶ್ರೀ ಸೂರ್ಯಪ್ರಕಾಶ್ ಪಂಡಿತ್ ಅವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತೀವಿ. ಈಗ ವೇದಿಕೆ ತಮಗಾಗಿ. ಚಿರಾನಂದ ಕಲಾಮಾಡಿ ಒಂದು ಚಂದ್ರಕಲಾಧರ ನೈರ್ಮಲ್ಯ ತಾರತಮ್ಯನ ಬಿಂಬಿತಾಂ ಚಿತ್ತ ವ್ಯಕ್ತಿಷು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಉಪನ್ಯಾಸಕ್ಕೆ ದತ್ತಿಯನ್ನು ನೀಡಿರುವಂಥ ಅಗ್ನಿಹೋತ್ರಿ ಅಗ್ನಿಹೋತ್ರಂ ರಾಮಾನುಜ ತಾತಾಚಾರ್ಯ ಅವರ ಕುಟುಂಬದವರಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರ ಬಗ್ಗೆ ಕೆಲವೊಂದು ಮಾತುಗಳನ್ನು ಅಲ್ಲಿ ಹೇಳ್ತಿದ್ದು. ಬಹಳ ದೊಡ್ಡ ವಿದ್ವಾಂಸರು, ನಮ್ಮ ದೇಶ ಕಂಡಿರುವಂಥ ಪಾರಂಪರಿಕ ಏನು ವಿದ್ವತ್ತಿದೆ ಅದರ ಶ್ರೇಷ್ಠ ಪ್ರತಿನಿಧಿಗಳಲ್ಲಿ ಒಬ್ಬರಾಗಿದ್ದಂಥವರು ಅಗ್ನಿಹೋತ್ರಂ ಮನೆತನ. ಅವ್ರ ಮನೆತನವೇ ವಿದ್ವತ್ತಿನ ಮನೆತನ. ಎರಡು ಬಾರಿ ರಾಷ್ಟ್ರಪತಿಗಳ ಪುರಸ್ಕಾರವನ್ನು ಪಡೆದಿದ್ದರಂತೆ. ಇಂಥ ಹಿರಿಯ ವಿದ್ವಾಂಸರ ಹೆಸರಿನಲ್ಲಿ ಇಟ್ಟಿರುವಂಥ ಈ ಹುದುಗಟ್ಟಿನಲ್ಲಿ ಮಾತನಾಡುವ ಒಂದು ಅವಕಾಶ ಬಂದಿದ್ದಕ್ಕಾಗಿ ನಾನು ಸಂತೋಷ ಪಡ್ತೀನಿ. ಪೂರ್ವಜನ್ಮದ ಪುಣ್ಯ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಈ ಉಪನ್ಯಾಸ ವೇದಾಂತಕ್ಕೆ ಸಂಬಂಧಪಟ್ಟ ವಿಷಯ ಆಗಿರಬೇಕು ಅಂಥೇಳಿ ಆಯೋಜಕರು ನನಗೆ ಹೇಳಿದರು. ಹಾಗಾಗಿ ನಾನೇ ಆರಿಸ್ಕೊಂಡಂಥ ವಿಷಯ ಉಪನಿಷತ್ತುಗಳಲ್ಲಿ ಜೀವನ ದರ್ಶನ ಅಂಥೇಳಿ ಆರಿಸ್ಕೊಂಡೆ. ಅದರಲ್ಲಿ ವೇದಾಂತವೂ ಇದೆ, ಲೌಕಿಕವೂ ಇದೆ. ಲೌಕಿಕ ಮತ್ತು ಅಲೌಕಿಕ ಎರಡೂ ಸೇರಿಕೊಂಡಿರುವಂಥ ಒಂದು ವಿಷಯ ಉಪನಿಷತ್ತುಗಳಲ್ಲಿ ಜೀವನ ಕಲೆ. ಎಲ್ಲಿಂದ ಶುರು ಮಾಡಬಹುದು ಈ ಉಪನ್ಯಾಸವನ್ನು ಅಂತ ಹೇಳಿದ್ರೆ, ಮೊದಲಿಗೆ ಉಪನಿಷತ್ತು ಅಂದರೆ ಏನು ಅಂತ ಸ್ವಲ್ಪ ಹೇಳಬೇಕಾಗತ್ತೆ. ಯಾಕೆಂದರೆ ಉಪನಿಷತ್ತಿನ ಬಗ್ಗೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಆದರೂ ಒಂದು ಪೀಠಿಕೆ ಬೇಕು. ಆಮೇಲೆ ಜೀವನ ಅಂದರೆ ಏನು ಅಂತ ಹೇಳಬೇಕು, ಕಲೆ ಅಂದರೆ ಏನು ಅಂತ ಹೇಳಬೇಕು, ಆಮೇಲೆ ವಿಷಯಕ್ಕೆ ಬರಬೇಕು. ಮೂರು ವಿಷಯನೂ ನಮಗೆ ಗೊತ್ತಿದೆ. ಉಪನಿಷತ್ತುಗಳ ಬಗ್ಗೆ ಸ್ವಲ್ಪ ಕೇಳಿರ್ತೀವಿ, ಜೀವನದ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ವಿಶೇಷವಾಗಿ, ಯಾಕೆಂದ್ರೆ ನಾವೆಲ್ಲ ಜೀವಿಸ್ತಾ ಇದ್ದೀವಿ, ಜೀವನದಲ್ಲೇ ಇದ್ದೀವಿ. ಕಲೆ ಬಗ್ಗೆನೂ ನಮಗೆ ಗೊತ್ತಿದೆ, ಆದರೂ ಸಮಸ್ಯೆ ಇರೋದು ನಾವು ಅದನ್ನ ಏನು ಅಂತ ಹೇಳೋದಕ್ಕೆ ಹೊರಟಾಗ ಸಮಸ್ಯೆ ಆಗುತ್ತೆ. ಜೀವನ ಅಂದ್ರೆ ಏನು? ಮೊದಲಿಗೆ ಅಲ್ಲಿಂದ ಶುರು ಮಾಡೋಣ. ಏನು ಜೀವನ ಅಂತ ಹೇಳಿದ್ರೆ,
ಬಹಳ ಕಷ್ಟದ ಪ್ರಶ್ನೆ. ಒಬ್ಬೊಬ್ರು ಒಂದೊಂದು ರೀತಿ ಉತ್ತರ ಹೇಳ್ಬೋದು, ಒಬ್ಬೊಬ್ರು ಒಂದೊಂದು ರೀತಿ ಅಷ್ಟೇ ಅಲ್ಲ, ಒಂದೊಂದು ದಿವಸ ಅದೇ ವ್ಯಕ್ತಿ ಒಂದೊಂದು ರೀತಿ ಉತ್ತರವನ್ನು ಕೊಡ್ಬೋದು. ಇವತ್ತು ಜೀವನ ಅಂತ ಹೇಳಿದ್ರೆ ಬಹಳ ಸಂತೋಷ ಅಂತ ಹೇಳ್ಬೋದು, ನಾಳೆ ಅದೇ ವ್ಯಕ್ತಿ ಕೇಳಿದ್ರೆ ಬಹಳ ದುಃಖಮಯವಾಗಿದೆ ಜೀವನ ಅಂತ ಹೇಳ್ಬೋದು, ಇನ್ನೊಂದು ದಿವಸ ಸುಂದರವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಜೀವನವನ್ನೇ ಹೇಳೋದು, ಜೀವನ ಅಂದ್ರೆ ಹೀಗೆ ಅಂತ ಹೇಳುವಂಥದ್ದು ಬಹಳ ಕಷ್ಟ. ಕಲೆ, ಕಲೆ ಅಂದ್ರೆ ಆರ್ಟ್. ಏನು ಕಲೆ ಅಂದ್ರೆ ಏನು, ಇದಿನ್ನೂ ಕಷ್ಟ. ನಾವು ಸಾಮಾನ್ಯವಾಗಿ ಕಲೆ ಅಂತ ಹೇಳಿದ ಕೂಡಲೇ ಯಾವುದೋ ಚಿತ್ರವೋ ಶಿಲ್ಪವೋ ನಾಟ್ಯವೋ ಸಾಹಿತ್ಯವೋ ಏನು ಹೇಳ್ತೀವಿ, ಆದ್ರೆ ಅಷ್ಟೇನೆ ಕಲೆ, ಜೀವನ ಕಲೆ, ಜೀವನವನ್ನೇ ಒಂದು ಕಲೆ ಅಂತ ಹೇಳಿ ನಾನು ಶೀರ್ಷಿಕೆ ತಗೊಂಡಿದ್ದೀನಿ. ಆದ್ರೆ ಹೇಗೆ ಜೀವನವೇ ಕಲೆ ಆಗುವಂಥದ್ದು, ಜೀವನವೇ ಆರ್ಟ್ ಆಗುವಂಥದ್ದು ಹೇಗೆ, ಇದೊಂದು ಪ್ರಶ್ನೆ. ಉಪನಿಷತ್ತು, ಉಪನಿಷತ್ತು ಅಂದ್ರೆ ಏನು, ವೇದಗಳ ಒಂದು ಭಾಗ ಉಪನಿಷತ್ತು. ಸರಳವಾಗಿ ಹೇಳಬೇಕು ಅಂತಿದ್ರೆ ಹೇಗೆ ವೇದಗಳ ಭಾಗ ಅಂತ ಹೇಳಿದ್ರೆ, ವೇದ ಅಂದ್ರೆ ಏನು ಅಂತ ಹೇಳಬೇಕು. ವೇದ ಅನ್ನೋದಕ್ಕೆ ಒಂದು ಸರಳವಾದಂತಹ ಅರ್ಥ ಕೊಡೋದಿದ್ರೆ ಅರಿವು, ತಿಳುವಳಿಕೆ, ಜ್ಞಾನ ಅಂತ ಹೇಳಬೇಕು. ಆದ್ರೆ ಅದನ್ನ ಗ್ರಂಥ ರೂಪದಲ್ಲೂ ನಾವು ನೋಡೋದ್ರಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅನ್ನುವಂಥ ನಾಲ್ಕು ವೇದಗಳಿದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಆ ನಾಲ್ಕು ವೇದಗಳಲ್ಲಿರುವಷ್ಟೇ ವೇದ ಅಲ್ಲ, ಎಲ್ಲ ನಾಲೆಡ್ಜ್ ಏನಿದೆ ಅದೆಲ್ಲವನ್ನೂ ಸೇರಿ ವೇದ ಅಂತ ಆಗಿರುವಂಥದ್ದು. ವೇದ ಅನ್ನುವಂಥ ಶಬ್ದ ಬಂದಿರುವಂಥದ್ದು ವಿದು ಅನ್ನುವಂಥ ಧಾತುವಿನಿಂದ, ಅದಕ್ಕೆ ಅರ್ಥ ಇರುವಂಥದ್ದು ತಿಳುವಳಿಕೆ ಅನ್ನುವಂಥ ಅರ್ಥವೇ. ಎಲ್ಲ ತಿಳುವಳಿಕೆಯೂ ವೇದವೇ, ಆದರೆ ಗ್ರಂಥ ರೂಪದಲ್ಲಿರೋದ್ರಿಂದ ನಾಲ್ಕನ್ನು ವೇದ ಅಂತ ಹೇಳ್ತಾರೆ. ಆ ವೇದಗಳಲ್ಲಿ ಒಂದು ವಿಭಾಗ ಇದೆ, ಒಂದು ಕ್ರಮ ಇದೆ ವೇದ. ಆ ವೇದದಲ್ಲಿ ನಾಲ್ಕು ಭಾಗಗಳಿವೆ. ಮೊದಲನೇದು ಸಂಹಿತೆ ಅಂತ ಕರೀತಾರೆ, ನಂತರ ಬ್ರಾಹ್ಮಣ ಅಂತ ಕರೀತಾರೆ, ನಂತರ ಆರಣ್ಯಕ ಅಂತ ಕರೀತಾರೆ, ನಂತರ ಉಪನಿಷತ್ತು ಅಂತ ಕರೀತಾರೆ. ಈ ನಾಲ್ಕು ಸೇರಿ ವೇದ ಆಗಿದೆ. ಸಂಹಿತೆ ಅಂದ್ರೆ ಮಂತ್ರ ಭಾಗ ಏನಿದೆ ವೇದಗಳಲ್ಲಿ ಅದು ಸಂಹಿತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಸಂಹಿತ ಅಂತ ಹೇಳಿದ್ರೆ ಕೂಡಿಕೊಂಡಿರುವಂಥದ್ದು, ಒಟ್ಟು ಮಾಡಿರುವಂಥದ್ದು. ಬ್ರಾಹ್ಮಣ, ಈ ಮಂತ್ರಗಳೇನಿದೆ ಸಂಹಿತೆಯಲ್ಲಿ ಅದನ್ನು ಹೇಗೆ ಉಪಯೋಗಿಸ್ಬೇಕು, ಪ್ರಧಾನವಾಗಿ ಯಜ್ಞಕ್ಕೆ ಬದುವಂಥದ್ದಲ್ಲ, ಮಂತ್ರಗಳಿರುವಂಥದ್ದೇ ಯಜ್ಞ ಮಾಡೋದಕ್ಕೆ. ಯಜ್ಞ ಅಂತ ಹೇಳಿದ್ರೆ ಬರೀ ಹೋಮ ಹವನ ಅಷ್ಟೇ ಅಲ್ಲ, ನಮ್ಮ ಜೀವನವೂ ಯಜ್ಞವೇ. ಅದನ್ನು ಮುಂದೆ ನಾವು ಮುಂದೆ ನೋಡೋದಾಗುತ್ತೆ. ಅಂದ್ರೆ ಜೀವನಕ್ಕೆ ಬೇಕಾದಂಥ ರೀತಿಯನ್ನ ತಿಳಿಸಿಕೊಡುವಂಥ ವಿವರಗಳೇನಿದೆ ಅದೆಲ್ಲವೂ ಕೂಡ ಬ್ರಾಹ್ಮಣ ಭಾಗಗಳಲ್ಲಿದೆ. ಬ್ರಾಹ್ಮಣ ರಿಚುವಲ್ಸ್ ಹೇಳುವಂಥದ್ದು, ನಮ್ಮ ಲೈಫೇ ಒಂದು ರಿಚುವಲ್. ಹಾಗಾಗಿ ನಾವು ಕೇವಲ ಯಜ್ಞ ಅಂತ ಹೇಳಿದ್ರೆ ನಮ್ಮ ಜೀವನವೇ ಇದೆ, ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದೇ ವೇದ ಹೇಳಕ್ಕೆ ಹೊರಟಿರುವಂಥ. ಬರೀ ಯಜ್ಞ ಮಾಡಬೇಕು ಅಂತ ಅಷ್ಟೇ ಅಲ್ಲ, ಯಜ್ಞವು ಅದರ ಒಂದು ಸಂಕೇತ ಅಷ್ಟೆ, ಒಂದು ಸಿಂಬಲ್ ಯಜ್ಞ ಅನ್ನುವಂಥದ್ದು. ಜೀವನವೇ ನಿಜವಾದ ಯಜ್ಞ, ಅದನ್ನ ಹೇಗೆ ನಡೆಸಬೇಕು ಅದು ಬ್ರಾಹ್ಮಣ ಹೇಳುತ್ತ. ಸರಿ, ಯಜ್ಞವನ್ನ ಮಾಡುವಂಥದ್ದು ಒಂದು ಕ್ರಿಯೆ, ಕರ್ಮ, ಒಂದು ಆಕ್ಟಿವಿಟಿ, ಒಂದು ನಿರಂತರವಾಗಿ ಒಂದು ನಾವು ನಮ್ಮನ್ನ ತೊಡಗಿಸ್ಕೋಬೇಕು. ಆದರೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಒಂದು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರೂ ಒಂದು ಕೆಲಸವನ್ನ ಯೌವನದಲ್ಲಿ ಉತ್ಸಾಹದಲ್ಲಿ ಮಾಡ್ತೀವಿ, ನಾವು ಓದ್ತೀವಿ, ಸಂಪಾದನೆ ಮಾಡ್ತೀವಿ, ಯಾಕೆ ಅಂತ ಗೊತ್ತಿರೋದಿಲ್ಲ. ಯೌವನದಲ್ಲಿ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಯಾಕೆ ನಾವು ಇದು ಓದಿದ್ದೀವಿ. ಇವಾಗ ನಾವು ಪಿ ಯು ಸಿನಲ್ಲೋ SSLCನಲ್ಲೋ ಡಿಗ್ರಿನಲ್ಲೋ ಓದ್ಬೇಕಾದ್ರೆ ಮ್ಯಾಥಮೆಟಿಕ್ಸು, ಫಿಸಿಕ್ಸ್ ಇದೆಲ್ಲ ಉರು ಹೊಡೆದು ಪರೀಕ್ಷೆಯಲ್ಲಿ ಹಾಗೆ ಬರೆದು ರ್ಯಾಂಕ್ ತಗೊಂಡ್ಬಿಟ್ಟಿರ್ತೀವಿ. ಅದು ಎಲ್ಲಿ ಅನ್ವಯ ಆಗುತ್ತೆ, ಅದರ ನಿಜವಾದ ಅರ್ಥ ಏನು ಜೀವನದಲ್ಲಿ, ಅದು ಎಲ್ಲಿದೆ ನಮ್ಗೆ ಗೊತ್ತಿರೋದಿಲ್ಲ. ನ್ಯೂಟನ್ಸ್ ಥರ್ಡ್ ಲಾ ಕೂಡ ನಾವು ಬಯಟ್ ಮಾಡಿರ್ತೀವಿ, ಆದರೆ ಜೀವನದಲ್ಲಿ ಅದು ಎಲ್ಲಿರುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿರೋದಿಲ್ಲ. ಉರು ಹೊಡೆದಿರ್ತೀವಿ, ಬರೆದಿರ್ತೀವಿ, ಆದರೆ ಅದು ಎಲ್ಲಿದೆ ಜೀವನದಲ್ಲಿ ಅಂತ ಒಂದು ಹುಡುಕಾಟ ಮಾಡ್ತೀವಿ, ಒಂದು ಮನನ ಮಾಡ್ತೀವಿ. ಹಾಗೆ ನಾವು ವೇದಗಳನ್ನು ಮನನ ಮಾಡಬೇಕು, ನಾನು ಯಾಕೆ ಮಾಡಿದೆ ಇದನ್ನ. ಆ ಒಂದು ಸ್ಥಿತಿಯಲ್ಲಿ ಇರುವಂಥದ್ದು ಆರಣ್ಯಕ ಅಂದ್ರೆ ಅರಣ್ಯದಲ್ಲಿ ಏಕಾಂತದಲ್ಲಿ ಇದ್ದು ಮಾಡುವಂತ ಒಂದು ಮನನ, ಅದು ಆರಣ್ಯಕಗಳು ಅನ್ನುವಂಥ ಗ್ರಂಥ ಭಾಗ ನಮಗೆ ತೋರಿಸುತ್ತೆ. ಕೊನೆಯಲ್ಲಿ ಬರುವಂಥದ್ದು ಉಪನಿಷತ್ತು. ಈ ಉಪನಿಷತ್ತು ಅಂತ ಹೇಳಿದ್ರೆ ಆ ಶಬ್ದಕ್ಕೆ ಒಂದು ಸೊಗಸಿದೆ, ಆ ಶಬ್ದದಲ್ಲೇ ಅದೇನು ಅಂತ ಹೇಳ್ತಾ ಇದೆ. ವೇದದ ಕೊನೆಯ ಭಾಗ ಉಪನಿಷತ್ ಅಂತ ಹೇಳಿದ್ರೆ ಅರ್ಥ ಉಪ, ನೀ ಮತ್ತೆ ಸದ್
ಅನ್ನುವಂಥ ಭಾಗಗಳು ಸೇರಿ ಉಪನಿಷತ್ ಅನ್ನುವಂಥ ಶಬ್ದವಾಗಿದೆ. ಉಪ ಅಂತ ಹೇಳಿದ್ರೆ ಹತ್ತಿರ ಅಂತ ಅರ್ಥ, ನೀ ಅಂತ ಹೇಳಿದ್ರೆ ಚೆನ್ನಾಗಿ ಅಂತ ಅರ್ಥ ಇದೆ ಆ ಉಪಸರ್ಗಕ್ಕೆ. ಸದು ಅಂತ ಹೇಳಿದ್ರೆ ಕೂತ್ಕೊಳ್ಳೋದು ಅನ್ನುವಂಥ, ಈ ಮೂರು ಘಟಕಗಳು ಸೇರಿ ಉಪನಿಷತ್ ಅಂತಾಗಿದೆ. ಅರ್ಥ ಏನು ಅಂತ ಹೇಳಿದ್ರೆ ಚೆನ್ನಾಗಿ ಹತ್ತಿರ ಕುಳಿತುಕೊಳ್ಳುವಂಥದ್ದು ಅನ್ನುವಂಥದ್ದು ಈ ಶಬ್ದಕ್ಕಿರುವ ಅರ್ಥ. ಯಾವುದಕ್ಕೆ ಚೆನ್ನಾಗಿ ಕೂತ್ಕೊಳ್ಳೋದು, ಹತ್ತಿರ ಕೂತ್ಕೊಳ್ಳೋದು, ಯಾವ್ದ್ರ ಹತ್ರ ಕೂತ್ಕೋಬೇಕು, ಯಾರು ಚೆನ್ನಾಗಿ ಕೂತ್ಕೋಬೇಕು, ಇದೆಲ್ಲ ಮುಂದೆ ನಾವು ನೋಡೋಣ. ಈ ಉಪನಿಷತ್ತು ಅನ್ನೋ ಭಾಗ ಏನಿದೆ ಅದನ್ನ ವೇದಾಂತ ಅಂತಲೂ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ವೇದಗಳು ಸಂಹಿತೆ ಶುರುವಾಗಿ ಕೊನೆ ಆಗ್ತಿರುವಂಥದ್ದು ಉಪನಿಷತ್ತು. ಹಾಗಾಗಿ ವೇದಗಳ ಅಂತ ಕೊನೆ ಅನ್ನುವಂಥದ್ದು ಅರ್ಥ ಇದೆ. ಕೊನೆ ಅನ್ನೋದಕ್ಕೆ ಇನ್ನೊಂದು ಅರ್ಥ ಸಾರ ಅಂತ. ಇವಾಗ ಹಾಲಿನ ನಿಜವಾದ ಸಾರ ಯಾವುದು ಅಂತ ಹೇಳಿದ್ರೆ ತುಪ್ಪ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ತುಪ್ಪ ಹಾಲು ಕೊಡಬಹುದಾದಂತ ಎಲ್ಲಾ ಪ್ರಾಡಕ್ಟ್ಗಳ ಕೊನೆ ಯಾವುದು ಅಂದ್ರೆ ತುಪ್ಪ. ಹಾಲು ಇರುತ್ತೆ, ಮೊಸರಾಗತ್ತೆ, ಬೆಣ್ಣೆ ಆಗತ್ತೆ, ಮತ್ತೆ ತುಪ್ಪ ಆಗತ್ತೆ. ತುಪ್ಪ ಅದು ಫೈನಲ್ ಪ್ರಾಡಕ್ಟ್. ಹಾಲಿನ ನಿಜವಾದ ಸಾರ ಎಲ್ಲಿದೆ ಅಂದ್ರೆ ತುಪ್ಪದಲ್ಲಿದೆ ಅಂತ. ಹಾಗೆ ವೇದಗಳ ನಿಜವಾದ ಸಾರ ಎಲ್ಲಿದೆ, ವೇದಾಂತ ಯಾವುದು ಅಂತ ಹೇಳಿದ್ರೆ ಅದು ಉಪನಿಷತ್ತು ಅನ್ನುವಂಥದ್ದು. ಹೀಗಾಗಿ ಅದಕ್ಕೆ ವೇದಾಂತ ಅಂತ ತಿಳಿಯೋದು ಉಪನಿಷತ್ತುಗಳಿಗೆ. ಇದಿಷ್ಟು ಈ ಶಬ್ದಕ್ಕಿರುವಂತ ಅರ್ಥದ ಬಗ್ಗೆ ಇಷ್ಟು ತಿಳ್ಕೊಂಡಿದ್ರೆ ಮುಂದೆ ಕೆಲವೊಂದು ಸಂಗತಿಗಳನ್ನ ನಾವು ಹೆಚ್ಚು ಸ್ಪಷ್ಟಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಈಗ ಜೀವನ ಅಂದ್ರೆ ಏನು, ಇದಕ್ಕಿಂತಲೂ ಮೊದಲನೇ ಪ್ರಶ್ನೆ ನಮಗೆ ಬರುವಂಥದ್ದು ಜೀವನದಲ್ಲಿ ದುಃಖ ಯಾಕಿದೆ, ಸುಖ ಯಾಕಿದೆ ಅಂತ ನಾವು ಯಾರು ಕೇಳೋಲ್ಲ ಅಲ್ವಾ. ಬಂದಷ್ಟು ಬರಲಿ ಸುಖ, ಆದ್ರೆ ದುಃಖ ಬಂದಾಗ ಮಾತ್ರ ಪ್ರಶ್ನೆ ಬರುತ್ತೆ ದುಃಖ ಯಾಕಿದೆ ಅಂತ. ದೇವರ ಅಸ್ತಿತ್ವದ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾದ್ರೆ ಕೂಡ ದೇವರು ಏನೆಲ್ಲ ನಮಗೆ ಸುಖ ಕೊಟ್ಟಿದ್ದಾನೆ ಆ ಕಾರಣಕ್ಕೆ ನಾವು ದೇವರ ಅಸ್ತಿತ್ವವನ್ನು ನಾವು ಸುಲಭಕ್ಕೆ ಒಪ್ಕೊಳ್ಳೋದಿಲ್ಲ. ಇಷ್ಟು ಕಷ್ಟ ಕೊಟ್ಟಿದ್ದಾನಲ್ಲ ಈ ಪ್ರಪಂಚದಲ್ಲಿ, ಹಾಗಾಗಿ ದೇವರು ಇದ್ದಿದ್ರೆ ಕಷ್ಟ ಹಾಕೊಡ್ತಿದ್ದ ಅಂತ ಪ್ರಶ್ನೆ ಇರುವಂತದ್ದು ನಮಗೆ ದುಃಖ ಯಾಕಿದೆ ಅಂತ, ಯಾವಾಗಲೂ ಸುಖದ ಬಗ್ಗೆ ಇಲ್ಲ. ಇದು ಯಾಕೆ ಅಂತ ಹೇಳಿದ್ರೆ ಇದು ಒಂದ್ ರೀತಿ ಜೀವನ ಅನ್ನುವಂಥದ್ದು ಈ ಸುಖ ದುಃಖಗಳ ಒಂದು ಮಿಶ್ರಣವಾಗಿದೆ. ಹಾಗಾಗಿ ನಮಗೆ ಸುಖವಾಗೂ ಕಾಣ್ತಾ ಇದೆ, ದುಃಖವಾಗೂ ಕಾಣ್ತಾ ಇದೆ. ತಾಯಿ ಇದ್ದ ಹಾಗೆ ಜೀವನ ಅನ್ನುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಗಲಾಟೆ ಮಾಡಿದಾಗ ನಾವು ತಾಯಿ ನಮ್ಮನ್ನು ಬಾರಿಸ್ತಾಳೆ, ಎರಡು ಬಾರಿಸ್ತಾಳೆ, ಅಳ್ತೀವಿ ನಾವು. ಆದ್ರೆ ಅಳತ ನಾವೇನ್ ಕೇಳ್ತೀವಿ, ಮತ್ತೆ ತಾಯಿ ಹತ್ರ ಹೋಗ್ಬೇಕು ಅಂತಾನೆ ಕೇಳ್ತೀವಿ. ತಾಯಿಯಿಂದ ಏಟು ತಿಂದ ಮಗು ಕೊನೆಯಲ್ಲಿ ಬಯಸುವಂತದ್ದು ಕೂಡ ತಾಯಿ ಮಡಿಲನ್ನೆ. ಹಾಗಾಗಿ ಈ ಜೀವನದಲ್ಲಿ ದುಃಖ ಇದ್ರು ಕೂಡ ಮತ್ತೆ ನಾವು ಯಾರು ಕೂಡ ದುಃಖ ಇದೆ ಅಂತ ಹೇಳಿ ಜೀವನ ಬೇಡ ಅಂತ ಹೇಳೋದಿಲ್ಲ. ದುಃಖವನ್ನ ಕಳ್ಕೊಳ್ಬೇಕಷ್ಟೇ, ನಮ್ಗೆ ಜೀವನ ಬೇಕು ಅಂತ ನಾವು ಹೇಳ್ತಿಲ್ಲ. ಇರುವ ದುಃಖವನ್ನು ಹೋಗಲಾಡಿಸ್ಕೋಬೇಕು, ಏಟು ಬಿದ್ದಿದೆ ಆದ್ರೆ ಏಟು ಬಿದ್ದ ಮೇಲೂ ಕೂಡ ತಾಯಿಯ ಪ್ರೀತಿ ಬೇಕು ನನಗೆ, ತಾಯಿಯ ಮಡಿಲು ಬೇಕು ಅಂತ ಹೇಳಿ. ಹಾಗಾಗಿ ಈ ದುಃಖದಿಂದ ವಿಮುಖವಾಗಿ ಅಂದ್ರೆ ದುಃಖದಿಂದ ಮುಕ್ತವಾಗಿ ನಾವು ಸುಖವನ್ನು ಹೇಗೆ ಪಡೆಯುವಂತಹದ್ದು, ಇದು ನಿಜವಾದ ಪ್ರಶ್ನೆ, ಜೀವನದ ಬಗ್ಗೆ ಪ್ರಶ್ನೆ. ನನಗೆ ತುಂಬಾ ಇಷ್ಟವಾಗುವಂಥದ್ದು ಸೂಫಿ ಸಂತ ರೂಮಿಯ ಒಂದು ಮಾತು. ಅವನ ಜೀವನದ ಬಗ್ಗೆ ಬಹಳ ಒಂದು ಅದ್ಭುತವಾದಂತಹ ಒಂದು ಮಾತನ್ನ ಹೇಳ್ತಾನೆ. ಲೈಫ್ ಡಿಲೈಟ್ಸ್ ಇನ್ ಲೈಫ್ ಅಂತ, ಜೀವನದಲ್ಲೇ ಸುಖವನ್ನು ಕಳ್ಕೊಳ್ಳುತ್ತೆ. ಜೀವನದಲ್ಲಿ ಸುಖವೂ ಇದೆ ದುಃಖವೂ ಇದೆ, ಆದ್ರೆ ಸುಖ ದುಃಖಗಳನ್ನು ಮೀರಿ ಜೀವನವನ್ನೇ ಸಂಭ್ರಮದಿಂದ ಎದುರುಗೊಳ್ತಾ ಇರುತ್ತೆ ಅನ್ನುವಂಥದ್ದು. ಈ ಒಂದು ದೃಷ್ಟಿಯಿಂದ ನಾವು ವೇದ ಉಪನಿಷತ್ತುಗಳನ್ನ ನೋಡಿದ್ರೆ ಆಗ ಸುಖ ಮತ್ತೆ ದುಃಖ ಅಂದ್ರೆ ಏನು ಅನ್ನುವಂಥ ಒಂದು ತಾತ್ವಿಕವಾದಂಥ ಒಂದು ಸಮಾಧಾನ ನಮಗೆ ಸಿಗತ್ತೆ ಜೀವನವನ್ನ ನಿಜವಾದ ಅರ್ಥದಲ್ಲಿ ನಾವು ಅನುಭವಿಸೋದಕ್ಕೆ, ಅದನ್ನು ಸಾರ್ಥಕವಾಗಿ ಅನುಭವಿಸೋದಕ್ಕೆ ನಮಗೆ ಒಂದಷ್ಟು ಸುಳಿವುಗಳು ಸಿಗತ್ತೆ. ಈ ದೃಷ್ಟಿಯಿಂದ ನೆರವಾಗುವಂಥದ್ದು ವೇದ ಉಪನಿಷತ್ತುಗಳು. ನಾನು ಬಳಸುವಂತ ಉಪನಿಷತ್ತು ಅಂತಿದ್ರೆ ಅದು ವೇದ ಸಮೂಹ ಅಂತಲೇ ನಾವು ತಗೋಬೇಕು.
ವೇದ ವಾಂಗ್ಮಯವನ್ನು ಅಷ್ಟೇ ನಾವು ಉಪನಿಷತ್ತನ್ನು ಪ್ರಧಾನವಾಗಿ ಕೋಟ್ ಮಾಡಿದ್ರು ಕೂಡ ನನ್ನ ಪಾಲಿಗೆ ಅದು ಉಪನಿಷತ್ತು ಅಂತ ಹೇಳಿದ್ರೆ ಅದರಲ್ಲಿ ವೇದವನ್ನು ಬಿಟ್ಟು ಉಪನಿಷತ್ತು ಯಾವಾಗಲೂ ಇರೋಲ್ಲ. ಈ ಉಪನಿಷತ್ತು ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿಯ ಒಂದು ಫಿಲಾಸಫಿಯ ಒಂದು ಶಿಖರ. ವೇದ ಅಂತ ಹೇಳಿದ್ರೆ ಬರೀ ಒಂದು ರಿಚುವಲ್ಸ್, ಒಂದು ಪ್ರಿಮಿಟಿವ್ ಆದಂಥದ್ದು ಏನೇನೋ ಕಲ್ಟ್ಗಳು ಅನ್ನುವಂಥದ್ದೆಲ್ಲ ಇದು ಪಾಶ್ಚಾತ್ಯರ ತಿಳುವಳಿಕೆಯಿಂದ ನಮಗೆ ಬಂದಂಥದ್ದು. ಆದರೆ ನಮ್ಮಲ್ಲಿ ವೇದ ಅಂತ ಹೇಳಿದ್ರೆ ಅದು ಸಂಹಿತೆಯಿಂದ ಉಪನಿಷತ್ತುವರೆಗೆ ಇರುವಂಥದ್ದು. ಹಾಗಾಗಿ ಇದು ಬೇರೆ ಬೇರೆ ಹಂತಗಳಷ್ಟೇ. ನಾವು ಮೊದಲನೇ ತರಗತಿಯಲ್ಲೂ ಮ್ಯಾಥಮೆಟಿಕ್ಸ್ ಕಲಿತೀವಿ, ಡಿಗ್ರಿಯಲ್ಲೂ ಮ್ಯಾಥಮೆಟಿಕ್ಸ್ ಕಲಿತೀವಿ, ನೀವು ಎಮ್ ಎಸ್ ಸಿಲೂ ಮ್ಯಾಥಮೆಟಿಕ್ಸ್ ತಗೋಬಹುದು, ರಿಸರ್ಚು ಮಾಡಬಹುದು, ಎಲ್ಲ ಮ್ಯಾಥಮೆಟಿಕ್ಸೇ. ಆದರೆ ಅಲ್ಲಿ ಏನೇನು ಹೇಳ್ತಾರೆ, ಯಾವ್ಯಾವ ವಿಷಯಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರಿಂದ ಆ ಮ್ಯಾಥಮೆಟಿಕ್ಸಿನ ಸ್ವರೂಪ ಬದಲಾಗುತ್ತೆ ಹೊರತು ಗಣಿತ ಅನ್ನುವಂಥ ಡೆಫಿನೇಷನ್ ಉಳ್ಕೊಳ್ಳುತ್ತೆ. ಹಾಗಾಗಿ ಇದೆಲ್ಲವೂ ವೇದವೇ, ಆದರೆ ಯಾವುದಕ್ಕೆ ನಾವು ಒತ್ತು ಕೊಡ್ತೀವಿ, ಯಾವುದನ್ನ ನಾವು ಅಲ್ಲಿ ಪ್ರಧಾನವಾಗಿ ತಗೊಳ್ತೀವಿ ಅನ್ನೋ ದೃಷ್ಟಿಯಿಂದ ಈ ವಿಂಗಡಣೆ ಆಗುತ್ತೆ ಹೊರತು ಅದು ತಾತ್ಪರ್ಯದಲ್ಲಿ ಅಲ್ಲ ಅನ್ನೋದನ್ನ ನಾವು ಆರಂಭದಲ್ಲೇ ಗಮನಿಸ್ಕೋಬೇಕು. ಹಾಗಿದ್ರೆ ಈ ಪ್ರಶ್ನೆಗೆ ಸಮಾಧಾನ ಏನು ಅಂತ, ಯಾಕೆ ಈ ಜೀವನ ಇಷ್ಟು ದುಃಖಮಯವಾಗಿದೆ ಅಥವಾ ಸುಖ ದುಃಖಗಳ ಮಿಶ್ರಣವಾಗಿದೆ? ನನಗೆ ಈ ಸಂದರ್ಭದಲ್ಲಿ ಬೀಚಿಯವರ ಒಂದು ಜೋಕ್ ಬಹಳ ಇಷ್ಟ. ನನಗೆ ಇಷ್ಟು ಬಹಳ ಅದ್ಭುತವಾಗಿ ಈ ಪ್ರಶ್ನೆಗೆ ಒಂದು ಸಮಾಧಾನವನ್ನು ಕೊಡುತ್ತೆ. ಪ್ರಶ್ನೆಯಲ್ಲೇ ವಾಸ್ತವವಾಗಿ ಉತ್ತರ ಇರುತ್ತೆ, ನಾವು ಅದನ್ನು ಗಮನಿಸೋಕೆ ಹೋಗೋದಿಲ್ಲ. ಜೀವನ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆಯಲ್ಲೇ ಜೀವನ ಅಂದ್ರೆ ಏನು ಅನ್ನುವಂಥ ಉತ್ತರ ಇರುತ್ತೆ. ಆದರೆ ನಾವು ಗಮನಿಸಿರೋದಿಲ್ಲ, ಉಪನಿಷತ್ತು ಆ ಕೆಲಸವನ್ನು ಮಾಡುತ್ತೆ. ನೀನು ಯಾವುದನ್ನ ಪ್ರಶ್ನೆ ಅಂತ ಅಂದ್ಕೊಂಡಿದ್ದೀಯ ವಾಸ್ತವದಲ್ಲಿ ಅದೇ ಉತ್ತರವೂ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಬೀಚಿಯವರ ಈ ಜೋಕ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ತುಂಬ ಪರೀಕ್ಷೆಗೆ ಹೋಗ್ತಾನೆ, ಅವನು ಏನು ಪ್ರಿಪೇರ್ ಆಗಿರೋದಿಲ್ಲ, ನಮ್ಮ ತರ ಸುಮ್ಮನೆ ಹೋಗ್ತಾನೆ, ಕ್ವಶನ್ ಪೇಪರ್ ಸಿಗತ್ತೆ, ಮೊದಲನೇ ಪ್ರಶ್ನೆ ಓದ್ತಾನೆ, ವಲಯಗಳು ಎಷ್ಟು ಅಂತ ಮೊದಲನೇ ಪ್ರಶ್ನೆ. ಏನು ಗೊತ್ತಿಲ್ಲ ಅವನು, ವಲಯನ್ನ ಯಾವತ್ತೂ ಕೇಳೇ ಇಲ್ಲ ಅವನು. ಎರಡನೇ ಪ್ರಶ್ನೆ ಇರುತ್ತೆ, ಮೂರು ವಲಯಗಳು ಯಾವುವು? ಮೂರನೇ ಪ್ರಶ್ನೆನೂ ಓದ್ತಾನೆ, ಉಷ್ಣವಲಯ, ಶೀತವಲಯ, ಸಮಶೀತೋಷ್ಣವಲಯ, ಇವುಗಳಲ್ಲಿ ವ್ಯತ್ಯಾಸವೇನು? ಮೊದಲನೇ ಪ್ರಶ್ನೆ ವಲಯಗಳೆಷ್ಟು, ಮೂರು ವಲಯಗಳು ಯಾವುವು, ಉಷ್ಣವಲಯ, ಶೀತವಲಯ ಮತ್ತೆ ಸಮಶೀತೋಷ್ಣವಲಯ, ಇವುಗಳಲ್ಲಿರುವ ವ್ಯತ್ಯಾಸ ಏನು? ಏನು ಪ್ರಿಪೇರ್ ಆಗಿನೋ ಹೋಗಿದ್ದಾನೆ, ಬರದ ಉತ್ತರ. ಮೊದಲನೇ ಪ್ರಶ್ನೆ ವಲಯಗಳೆಷ್ಟು ಅಂತ, ಅದಕ್ಕೆ ಉತ್ತರ ಬರದ. ಎರಡನೇ ಪ್ರಶ್ನೆಯನ್ನ ನೋಡಿ ಅಂತ. ಎರಡನೇ ಪ್ರಶ್ನೆ ಏನು, ಮೂರು ವಲಯಗಳು ಯಾವುವು ಅಂತಾನೆ. ಮೂರು ವಲಯಗಳು ಯಾವುವು ಇದೆರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಉತ್ತರ ಬರ್ತ. ಮೂರನೇ ಪ್ರಶ್ನೆಯನ್ನ ನೋಡಿ ಅಂತ, ಅದರಲ್ಲಿದೆ ಏನು, ಉಷ್ಣವಲಯ, ಶೀತವಲಯ, ಸಮಶೀತೋಷ್ಣವಲಯ. ಮೂರು ಪ್ರಶ್ನೆಯಲ್ಲಿ ಎರಡಕ್ಕೆ ಉತ್ತರ ಸರಿಯಾಗಿತ್ತು, ಡಿಸ್ಟಿಂಕ್ಷನ್ ಪಾಸ್ ಆದ. ನಮಗೆ ಜೀವನ ಹೀಗೆ ಇರುತ್ತೆ, ನಾವು ಯಾವುದನ್ನ ಪ್ರಶ್ನೆ ಸಮಸ್ಯೆ ಅಂತ ಅನ್ಕೊಳ್ತೀವಿ ವಾಸ್ತವದಲ್ಲಿ ಪರಿಹಾರ ಅದೇ ಆಗಿರುತ್ತೆ, ಅಲ್ಲೇ ಇರುತ್ತೆ, ನೋಡೋದಿಲ್ಲ. ಉಪನಿಷತ್ತು ಅದನ್ನ ಹೇಳುತ್ತೆ, ನಿನ್ನ ಎಲ್ಲಾ ಸಮಸ್ಯೆಗಳಿಗೂ ಕೂಡ ನೀನೇ ಉತ್ತರ, ಪ್ರಶ್ನೆನೂ ನೀನೇ, ಉತ್ತರನೂ ನೀನೇ. ಅದನ್ನ ಮುಂದೆ ತಾತ್ವಿಕವಾಗಿ ಹೇಳಬೇಕು ಅಂತಿದ್ರೆ ಮುಂದೆ ಬರಬಹುದು. ಈಗ ಸೂಕ್ಷ್ಮವಾಗಿ ಎಲ್ಲಕ್ಕೂ ಉಪನಿಷತ್ತು ಹೇಳುವಂಥದ್ದು ಬ್ರಹ್ಮ ಅನ್ನುವಂತ ಒಂದು ಕಾನ್ಸೆಪ್ಟ್ಗೆ ಬರುತ್ತೆ. ಕೊನೆಗೆ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಕ್ಲೈಮ್ಯಾಕ್ಸ್ ನ ಆರಂಭದಲ್ಲಿ ಹೇಳೋ ತರ ಇದು. ಆದ್ರೆ ನಮ್ಮಲ್ಲಿ ಇದು ಬಹಳ ದೊಡ್ಡ ಕಾನ್ಸೆಪ್ಟ್ ಆಗಿರೋದ್ರಿಂದ ಏನು ಅದನ್ನ ಬಹಳ ನಿಗೂಢವಾಗಿ ಯಾವುದೋ ಒಂದು ಡಿಟೆಕ್ಟಿವ್ ಇದರ ಏನು ಬೇಕಾಗಿ, ಅಂದ್ರೆ ಬ್ರಹ್ಮ ಎಲ್ಲಕ್ಕೂ ಮೂಲ, ಎಲ್ಲವೂ ಬ್ರಹ್ಮವೇ. ಆ ಬ್ರಹ್ಮ ಎಲ್ಲಿದೆ ಅಂತ ಹೇಳಿದ್ರೆ ನೀನು ಅಲ್ಲಿ ಇಲ್ಲಿ ಹುಡುಕೋದಲ್ಲಪ್ಪ, ಅದು ಇರುವಂತದ್ದು ಎಲ್ಲಿ, ನಿನ್ನಲ್ಲೇ, ನೀನೇ ಬ್ರಹ್ಮ, ನೀನೇ ಪರಬ್ರಹ್ಮ ಅನ್ನಿಸುತ್ತೆ. ಒಬ್ಬ ಇಡೀ ಜಗತ್ತನ್ನೆಲ್ಲ ಸುತ್ಕೊಂಡು ಬಂದಂತೆ, ಏನು ಜೀವನದ ಅರ್ಥ ಸಂತೋಷನ ಕಂಡುಕೊಳ್ಳೋದಕ್ಕೆ, ಕೊನೆಗೆ ಅವನು ಗೊತ್ತಾಯ್ತಂತೆ ಅದಿರೋದು ಮನೆಯಲ್ಲೇ ಅಂತೆ, ಮನೆಗೆ ವಾಪಸ್ ಬಂದ. ಹಾಗೆ
ಉಪನಿಷತ್ತು ನೀವು ಎಲ್ಲೆಲ್ಲ ಏನೆಲ್ಲ ಸುತ್ತಾಟ ಮಾಡ್ತಾ ಇದೀಯ ಸುಖವನ್ನ ಕಂಡುಕೊಳ್ಳೋದಕ್ಕೆ, ವಾಸ್ತವದಲ್ಲಿ ಆ ಸುಖ ಅನ್ನುವಂಥದ್ದು, ಆನಂದ ಅನ್ನುವಂಥದ್ದು ನಿನ್ನಲ್ಲೇ ಇದೆ ಅನ್ನೋದನ್ನ ತೋರಿಸುತ್ತೆ. ಅದು ಹೇಗೆ ಅನ್ನೋದಕ್ಕೆ ಮ್ಯಾನ್ಯುಯಲ್ಸ್ ತರ, ಒಂದು ಮಾರ್ಗಸೂಚಿ ತರ ಈ ಉಪನಿಷತ್ ಅನ್ನುವಂತ ಗ್ರಂಥ ರಾಶಿ ನಮಗೆ ಒದಗತ್ತೆ. ಇದನ್ನ ನಾವು ನೋಡಿದಾಗ ನಮಗೆ ಈ ಭಾರತೀಯ ವಾಂಗ್ಮಯ ಅಂತ ಏನು ಹೇಳ್ತೀವಿ ಅದೆಲ್ಲವೂ ಕೂಡ ಹೊರಟಿರುವಂಥದ್ದು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋದಕ್ಕೆ, ಜೀವನಕ್ಕೆ ಅರ್ಥವನ್ನು ಕಂಡುಕೊಳ್ಳೋದಕ್ಕೆ, ಜೀವನವನ್ನ ಸತ್ಯ ಶಿವ ಸುಂದರಗಳ ಸಾಕಾರವಾಗಿ ಜೀವಿಸುವುದಕ್ಕೋಸ್ಕರ ಈ ಹೊರಟಿರುವಂಥದ್ದು. ಯಾವುದೂ ಕೂಡ ನಮ್ಮಲ್ಲಿ ಅದಕ್ಕೋಸ್ಕರ, ಅದು ಕಲೆಗೋಸ್ಕರ ಕಲೆ, ಓದಿಗೋಸ್ಕರ ಓದು ಅನ್ನುವಂಥದ್ದಲ್ಲ. ಅದಕ್ಕೊಂದು ಪ್ರಯೋಜನ ಇದೆ. ಆ ಪ್ರಯೋಜನ ಅಂದ್ರೆ ಏನು? ನೀನೆ. ಇದು ನಮ್ಮ ಒಟ್ಟು ಸಾಹಿತ್ಯದ ನಿಲುವು ಅನ್ನುವಂಥದ್ದು. ಇನ್ನು ಈ ಉಪನಿಷತ್ ಏನಿದೆ ಅದ್ರ ಬಗ್ಗೆ ಇನ್ನು ಸ್ವಲ್ಪ ನಾವು ಮಾತಾಡಿ ಆಮೇಲೆ ವಿಷಯಕ್ಕೆ ಬರಬಹುದು. ಉಪನಿಷತ್ ಅಂತ ಹೇಳಿದ್ರೆ ಚೆನ್ನಾಗಿ ಹತ್ತಿರ ಕೂತ್ಕೊಳ್ಳೋದು ಅನ್ನುವಂಥದ್ದು ಮಾತು ಬಂತು. ಏನಿದ್ರ ತಾತ್ಪರ್ಯ ಅಂತ ಹೇಳಿದ್ರೆ ಇದಕ್ಕೆ ಎರಡು ರೀತಿಯ ಅರ್ಥ ಇದೆ. ಒಂದು, ಪ್ರಾಚೀನ ಪದ್ಧತಿಯಲ್ಲಿ, ಭಾರತದ ಪ್ರಾಚೀನ ಶಿಕ್ಷಣ ಪದ್ಧತಿಯಲ್ಲಿ ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳು ಗುರುಗಳ ಹತ್ತಿರವೇ ಇದ್ದು ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. ಗುರುವಿನ ಹತ್ತಿರ ಅಲ್ಲಿ ಚೆನ್ನಾಗಿ ಅನ್ನುವಂಥದ್ದಿದೆ. ನಾವು ಹೇಗಂದ್ರೆ ಹಾಗಲ್ಲ, ಗುರುವಿನ ಹತ್ತಿರ ಚೆನ್ನಾಗಿ ಕೂತುಕೊಂಡು ನಾವು ಪಡೆಯುವಂಥ ವಿದ್ಯೆ ಏನಿದೆ ಅದು ಉಪನಿಷತ್ತು ಅಂತ ಅನ್ನಿಸ್ಕೊಳ್ತಾ ಇತ್ತು. ಎಂಥ ವಿದ್ಯೆ ಅದು ಅಂತ ಹೇಳಿದ್ರೆ,